ಎಲ್ಲರಿಗೂ ಕೂಡ ನಮಸ್ಕಾರ ನೀವು ನೋಡ್ತಾ ಇರೋ ಐಸ್ ಮಾಡಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಟಿ ಅಪ್ಡೇಟಿಗೆ ಸ್ವಾಗತ ಇಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಸಾಕಷ್ಟು ಜನ ಒಂದು ಕನ್ಫ್ಯೂಷನ್ ಇತ್ತು ಯು ಎಸ್ ಎನ್ ಯಾವಾಗ ಬರ್ತಾ ಅಂತ ಆದರೆ ಮೋಸ್ಟ್ ಆಫ್ ದ ಕಾಲೇಜಲ್ಲಿ ಆಗಲಿ ಯು ಎಸ್ ಎನ್ ಬಂದಿದೆ ಇಲ್ಲಿ ಯು ಎಸ್ ಎನ್ ಬಂದಿದೆ ಅಂದರೆ ನೀವು ಹೋಗಿ ಇವಾಗ ಫಸ್ಟ್ ಒಂದು ಸ್ಕಾಲರ್ಶಿಪ್ ಹಾಕೊಳ್ಳಿ ಒಂದಿನ ವೇಸ್ಟ್ ಆದರೂ ಪರವಾಗಿಲ್ಲ ಯಾಕೆ ಅಂದರೆ ನಿಮಗೆ ನೆಕ್ಸ್ಟ್ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಒಂದು ಎಕ್ಸಾಮ್ ಎಲ್ಲ ಬರೆಯೋಷ್ಟ್ರ ಕ್ಲೋಸ್ ಆದರೂ ಆಗ್ಬಿಡ್ಬೋದು ಅದಕ್ಕೋಸ್ಕರ ಹೋಗಿ ಒಂದು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಫಸ್ಟು ಫಸ್ಟ್ ಇರೋ ಸ್ಟೂಡೆಂಟ್ಸ್ಗೆ ವಿ ಟಿ ನೀವು ಫಸ್ಟ್ ಟೈಮ್ ಬರೀತಾ ಇರೋ ಇವಾಗ ನಿಮಗೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ಮತ್ತೆ ಡೌಟ್ಸ್ ಕೂಡ ಇರುತ್ತೆ ಇವಾಗ ಎಕ್ಸಾಮ್ ಪಾಸ್ ಆಗಬೇಕಂದ್ರೆ ಏನು ಮಾಡಬೇಕು ಮತ್ತು ಏನಾದರೂ ಒಂದು ಮಾಡಲ್ ಪೇಪರಿಂದ ಏನಾದರೂ ಕ್ವಶನ್ಸ್ ಬರುತ್ತಾ ಈ ರೀತಿ ಸಾಕಷ್ಟು ನಿಮಗೆ ಕನ್ಫ್ಯೂಷನ್ ಇದ್ದೇ ಇರುತ್ತಲ್ವ ಅದೆಲ್ಲ ಕ್ಲಿಯರ್ ಆಗಬೇಕಂದ್ರೆ ಕಂಪ್ಲೀಟ್ ಆಗಿ ಆಗಿಬಿಡೋ ನೋಡಿ ಇಲ್ಲಿ ನೀವು ನೋಡಿ ಎಕ್ಸಾಮ್ಸ್ ನಿಮಗೆ ಫಸ್ಟ್ ಇಯರಲ್ಲಿ ಆ್ಯಕ್ಚುಲಿ ನಿಮಗೆ ತುಂಬಾ ಈಸಿ ಇರುತ್ತೆ ಅಷ್ಟೊಂದು ಟಫ್ ಇರೋಲ್ಲ ಅಂದರೆ ನಿಮಗೆ ಮೇಯ್ನ್ ನಿಮಗೆ ಇಂಜಿನಿಯರಿಂಗಲ್ಲಿ ಇಂಪಾರ್ಟೆಂಟ್ ಇಯರ್ ಅಂದರೆ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಯಾಕೆಂದರೆ ಇವೆರಡು ಇಯರಲ್ಲೇ ಸ್ವಲ್ಪ ನಿಮಗೆ ಸಬ್ಜೆಕ್ಟ್ಗಳು ಟಫ್ ಆಗೋದು ನೆಕ್ಸ್ಟು ಫಸ್ಟ್ ಇಯರ್ ಮತ್ತು ಫೈನಲ್ ಇಯರ್ ಏನಿದೆ ಅದು ನಿಮಗೆ ಸ್ವಲ್ಪ ತುಂಬಾ ಈಸಿ ಇರುತ್ತೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಫಸ್ಟ್ ಇಯರಲ್ಲಿ ಎಷ್ಟಾಗುತ್ತೆ ಅಷ್ಟು ನೀವು ಸ್ಕೋರ್ ಮಾಡ್ಕೋಬೇಕಂದ್ರೆ ಸ್ಕೋರಿಂಗ್ ಗಿಯರ್ ಅಂದ್ರೇ ಇದೇ ತುಂಬಾ ಈಸಿತ ಸ್ಕೋರ್ ಮಾಡ್ಕೊಳ್ಳೋದು ಯಾಕೆಂದರೆ ನಿಮಗೆ ಎಲ್ಲ ಬ್ರ್ಯಾಂಜು ಕೂಡ ಸಬ್ಜೆಕ್ಟ್ ಕೂಡ ಇರುತ್ತೆ ಆದರೆ ಪ್ರತಿ ಸೆಮ್ಮಲ್ಲಿ ಏನಾಗಿದೆ ಅಂದರೆ ಯಾವ್ದಾರ ಒನ್ ನಾಟ್ ಟೂ ಸಬ್ಜೆಕ್ಟ್ಸು ಟಫ್ ಇದ್ದೇ ಇರುತ್ತೆ ಪ್ರತಿ ಸೆಮ್ಮ ಆದರೂ ಕೂಡ ನೀವು ಯಾವ್ದಾರ ಬ್ರ್ಯಾಂಚ್ ತೊಗೊಳ್ಳಿ ಪ್ರತಿ ಸೆಮ್ಮಲ್ಲೂ ಕೂಡ ಒನ್ ನಾಟ್ ಟೂ ಸಬ್ಜೆಕ್ಟ್ಸ್ ಟಫ್ ಇರುತ್ತೆ ಅವೆರಡು ಸಬ್ಜೆಕ್ಟ್ ಕ್ಲಿಯರ್ ಅಂದರೆ ನೀವು ಬೇರೆ ಸಬ್ಜೆಕ್ಟ್ಸ್ ಎಲ್ಲ ತುಂಬಾ ಈಸಿ ಇರುತ್ತೆ ಇವಾಗ ನಿಮಗೆ ಮಾಡಲ್ ಪೇಪರಿಂದ ಕ್ವಶನ್ಸ್ ರಿಪೀಟ್ ಆಗುತ್ತಾ ಇಲ್ವ ಈ ಥರ ಡೌಟ್ಸ್ ಇರುತ್ತಲ್ವಾ ಇದ್ರ ಬಗ್ಗೆ ನಾನು ಕ್ಲಿಯರ್ ಮಾಡೋದಾದರೆ ಇಲ್ಲಿ ಮಾಡಲ್ ಪೇಪರಿಂದ ಖಂಡಿತವಾಗ್ಲೂ ಕ್ವೆಶನ್ಸ್ ರಿಪೀಟ್ ಆಗುತ್ತೆ ಅಂದರೆ ನಿಮಗೆ ತುಂಬಾ ರಿಪೀಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಪಾಸಿಂಗ್ ಮಾರ್ಕ್ಸ್ ಏನಿದೆ ಡೆಫಿನೆಟ್ಲಿ ಅಷ್ಟಕ್ಕೊಂದು ಡೆಫಿನೆಟ್ಲಿ ಕ್ವಶನ್ಸ್ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಪಾಸಿಂಗ್ ಮಾರ್ಕ್ಸ್ಗಿಂತ ಅಂದರೆ ಒಂದು ಐದರಿಂದ ಹತ್ತು ಮಾರ್ಕ್ಸ್ ಜಾಸ್ತಿ ಬರ್ಬೋದು ಅಷ್ಟೇ ನಿಮಗೆ ಫುಲ್ ನೈಂಟಿ ಪರ್ಸೆಂಟು ನೀವು ಮಾಡಲ್ ಪೇಪರ್ ಓದಿ ತೆಗೋಕ್ಕಾಗಲ್ಲ ನೀವು ಒಟ್ಟಾಗಿ ಪಾಸ್ ಆಗ್ಬೋದು ಪಾಸ್ ಆಗೋಕ್ಕೆ ಮಾಡಲ್ ಪೇಪರ್ ತುಂಬಾ ಯೂಸ್ಫುಲ್ ಆಗಿದೆ ಅದ್ರ ಬಗ್ಗೆ ಏನು ಬೇಡ ಮತ್ತು ಇಲ್ಲಿ ಫಸ್ಟ್ ಇಯರ್ ಎಕ್ಸಾಮ್ಸು ನಿಮಗೆ ತುಂಬಾ ಏನು ಕೊಟ್ಬಿಡಲ್ಲ ತುಂಬ ಈಸಿಯಾಗೂ ಕೊಡಲ್ಲ ಅಂದರೆ ಒಂದು ಮಾಡ್ರೇಟ್ ಲೆವೆಲ್ ಇರುತ್ತೆ ಅಂದರೆ ಹೇಳಿದ್ನಲ್ಲ ಒನ್ ಆರ್ ಟು ಸಬ್ಜೆಕ್ಟ್ ಟಫ್ ಇರುತ್ತೆ ಮಿಕ್ಕಿದೆಲ್ಲ ಏನಾಗಿರುತ್ತೆ ಅಂದರೆ ತುಂಬಾ ಡೆಡ್ ಈಸಿ ಇರುತ್ತೆ ನೀವು ಆರಾಮಾಗಿ ಬರಿಬೋದು ಏನೂ ಪ್ರಾಬ್ಲಮ್ ಆಗಲ್ಲ ಮತ್ತು ನೀವು ಒಂದು ಪೇಪರ್ ಕರೆಕ್ಷನ್ ಬಗ್ಗೆ ನಿಮಗೆ ಸಾಕಷ್ಟು ಡೌಟ್ಸ್ ಇರುತ್ತೆ ಏನು ಸ್ಟ್ರಿಕ್ಟಾಗಿ ಮಾಡ್ತಾರ ಏನು ಬರ್ದಿರೋದು ಮಾರ್ಕ್ಸ್ ಕೊಡಲ್ಲೋ ಈ ಥರ ಡೌಟ್ಸ್ ಇರುತ್ತಲ್ಲ ಇದ್ರ ಬಗ್ಗೆ ಕ್ಲಿಯರ್ ಮಾಡೋದಾದ್ರೆ ಇಲ್ಲಿ ನೀವೇನು ಬರ್ತೀರಾ ಅದು ಖಂಡಿತವಾಗ್ಲು ನಿಮಗೆ ಮಾರ್ಕ್ಸ್ ಸಿಗುತ್ತೆ ಆದರೆ ನೀವು ಅದನ್ನ ಯಾವ ರೀತಿ ಬರೀತೀರೋ ಅದು ನಿಮ್ಮ ಮೇಲೆ ಡಿಪೆಂಡು ಅಂದರೆ ನೀವೇನು ಬರೀತೀರ ಎಕ್ಸಾಮಲ್ಲಿ ಅದನ್ನ ಪರ್ಫ ಪರ್ಫೆಕ್ಟಾಗಿ ಕ್ಲಿಯರಾಗಿ ಬರೀವಿ ಇಲ್ಲಿ ನೀವು ಎಕ್ಸಾಮ್ಸ್ನ ಅಟೆಂಡ್ ಮಾಡಬೇಕಾದ್ರೆ ಫಸ್ಟ್ ನಿಮಗೆ ಯಾವೊಂದು ಕ್ವಶನ್ಸ್ ಗೊತ್ತಿದೆ ಅದನ್ನ ಫಸ್ಟ್ ಅಟೆಂಡ್ ಮಾಡಿ ನೆಕ್ಸ್ಟ್ ನಿಮಗೆ ಯಾವುದೊಂದು ಸೆವೆಂಟಿ ಪರ್ಸೆಂಟ್ ಗೊತ್ತಿದೆ ಅದನ್ನ ನೆಕ್ಸ್ಟ್ ಅಟೆಂಡ್ ಮಾಡಿ ನೆಕ್ಸ್ಟ್ ಯಾವುದೊಂದು ಫಿಫ್ಟಿ ಪರ್ಸೆಂಟ್ ಗೊತ್ತಿದೆ ಆ ಕ್ವಶನ್ಸ್ನ ಅಟೆಂಡ್ ಮಾಡಿ ಈ ರೀತಿ ಪ್ಯಾಟರ್ನಲ್ಲಿ ಅಟೆಂಡ್ ಮಾಡ್ತಾ ಬಂತು ಅಂದರೆ ಡೆಫಿನೆಟ್ಲಿ ನೀವು ಸ್ಕೋರ್ ಮಾಡ್ಕೊತೀರಾ ನೀವು ಏನು ಬರೀತೀರ ಖಂಡಿತವಾಗ್ಲೂ ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ ಆದರೆ ನೀವು ಎಕ್ಸಿಕ್ಯೂಷನ್ ಕರೆಕ್ಟಾಗಿ ಮಾಡಬೇಕು ಏನೊಂದು ಯಾವುದೋ ಒಂದು ಕ್ವಶನ್ ತಗೊಳ್ಳೋದು ಅದಕ್ಕೆ ಬರೀ ಒಂದು ಫಿಫ್ಟಿ ಪರ್ಸೆಂಟ್ ಆನ್ಸರ್ ಕರೆಕ್ಟ್ ಬರೋದು ಇನ್ ಫಿಫ್ಟಿ ಪರ್ಸೆಂಟ್ ರಾಂಗ್ ಬರೆಯೋದು ಈ ರೀತಿ ಬರೋದ್ರೆ ನಿಮ್ಗೆ ಮಾರ್ಕ್ಸ್ ಏನಾಗುತ್ತೆ ಅಂದರೆ ಆ ಒಂದು ಮಾರ್ಕ್ಸ್ ಕ್ವಶನ್ಗೆ ಏನಿರುತ್ತೆ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಿಮಗೆ ಸಿಗೋದು ಹತ್ತು ಮಾರ್ಕ್ಸ್ ಇತ್ತು ಅಂದರೆ ಅದಕ್ಕೆ ನಿಮಗೆ ಕೇವಲ ಒಂದು ಫೈವ್ ಮಾರ್ಕ್ಸ್ನ ಕೊಡ್ತಾರೆ ಅದಕ್ಕೆ ನೀವೇನು ಬರ್ತೀರಾ ಅಲ್ಲಿ ಅದನ್ನ ಕರೆಕ್ಟಾಗಿ ಬರೆಯಬೇಕಾಗತ್ತೆ ಈ ರೀತಿ ಫಾಲೋಅಪ್ ಮಾಡಿದ್ರೆ ನಿಮಗೆ ಆರಾಮಾಗಿ ಎಕ್ಸಾಮ್ನ ಪಾಸ್ ಆಗ್ಬೋದು ಏನೂ ತೊಂದರೆ ಇಲ್ಲ ಆ ಪೇಪರ್ ವ್ಯಾಲ್ಯೂಷನ್ ನಿಮಗೆ ಅದೇ ರೀತಿ ನಡೆಯುತ್ತೆ ನೀವೇನು ಬರ್ದಿರ್ತೀರ ಆ ರೀತಿ ಮಾರ್ಕ್ಸ್ನ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್ಯನ್